ವಸು ಅಟ್ ಪ್ರೆಸೆಂಟ್ ನಾನು ಈಗ ಸಿಟಿ ಆಫ್ ಜಾಯ್ ಅಲ್ಲಿ ಇದೀನಿ ಯಾಕೆ ಸಿಟಿ ಆಫ್ ಜಾಯ್ ಅಂತ ಹೇಳ್ತಾರೆ ಅಂದ್ರೆ ಎಲ್ಲರ ಮುಖದಲ್ಲೂ ಸ್ವಲ್ಪ ಖುಷಿನೇ ಇರುತ್ತೆ ಅಂಡ್ ಈ ಸಿಟಿ ಅಲ್ಲಿ ಯಾವ ರೇಂಜ್ ಗೆ ದುರ್ಗಾ ಪೂಜೆ ಮಾಡ್ತಾರೆ ಮತ್ತೆ ಯಾವ ರೇಂಜ್ ಗೆ ಫೆಸ್ಟಿವಲ್ ಕಲ್ಚರಲ್ ಆಕ್ಟಿವಿಟೀಸ್ ಸಾಂಗ್ಸ್ ಟ್ರೆಡಿಷನಲ್ ತುಂಬಾನೇ ಇರುತ್ತೆ ಅದಕ್ಕೆ ಈ ಸಿಟಿನ ಸಿಟಿ ಆಫ್ ಜಾಯ್ ಅಂತ ಕರೀತಾರೆ ಸೋ ಬನ್ನಿ ಹಂಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಟ್ ಪ್ರೆಸೆಂಟ್ ನಾನು ಇರೋ ಜಾಗ ಹೌರಾ ಬ್ರಿಜ್ ಬ್ರಿಡ್ಜ್ ಕೆಳಗಡೆ ನಿಮಗೆ ಒಂದು ಕಂಬಿನೂ ಕಾಣಿಸಲ್ಲ ಅಂಡ್ ಯಾವುದೇ ತರ ಸಪೋರ್ಟಿಂಗ್ ಸ್ಟ್ರಕ್ಚರ್ ಯಾವುದು ಇಲ್ಲ ಸೋ ಒಂದೇ ತರ ಇದೆ ಇದು ಒಂದತರ ಹ್ಯಾಂಗಿಂಗ್ ಬ್ರಿಡ್ಜ್ ತರ ಇದೆ ಈ ಬ್ರಿಡ್ಜ್ ಅನ್ನು ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದ್ರೆ ಬ್ರಿಟಿಷ್ ಅವರು ಸೋ ಇಲ್ಲಿ ಎರಡು ಸಿಟಿ ಇದೆ ಒಂದು ಹೌರಾ ಸಿಟಿ ಮತ್ತೆ ಕೋಲ್ಕತ್ತಾ ಈ ಎರಡು ಸಿಟಿ ಸೆಂಟರ್ ಅಲ್ಲಿ ನದಿ ಇರೋದ್ರಿಂದ ಯಾವುದೇ ತರ ಟ್ರಾನ್ಸ್ಪೋರ್ಟ್ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಸೋ ಶಿಪ್ ಯೂಸ್ ಮಾಡ್ಕೊಂಡೋ ಇಲ್ಲ ಬೋಟ್ ಯಾವುದೇ ತರ ಕಷ್ಟ ಆಗ್ತಿತ್ತು ಅದಕ್ಕಾಗಿ ಈ ಬ್ರಿಡ್ಜ್ ಅನ್ನು ಬ್ರಿಟಿಷ್ ಅವರು ಕನ್ಸ್ಟ್ರಕ್ಟ್ ಮಾಡಿದ್ರು 6 ಇಯರ್ಸ್ ತಗೊಂಡಿದ್ದಾರೆ ಈ ಬ್ರಿಡ್ಜ್ ಅನ್ನು ಕನ್ಸ್ಟ್ರಕ್ಟ್ ಮಾಡಕ್ಕೆ ಸೋ ನೀವು ಕೋಲ್ಕತ್ತಾಗೆ ಬಂದ ಮೇಲೆ ಈ ಬ್ರಿಡ್ಜ್ ಅನ್ನು ನೋಡಲೇಬೇಕು ಹಾಗೆ ಫೋಟೋ ತಿಲ್ಲಲ್ಲ ಭಯ ಫೋಟೋ ತಿಲ್ಲಲ್ಲ ಕೊಡಿ ভালো করে ಏ ಫೋಟೋ ನೇ ಇದೆ ವಿಡಿಯೋ ಇದೆ ಹಾ ಟಿವಿದೆ ದಿಖಾಯಿದೆ ತೋ ನೈ ನೈ ಯೂಟ್ಯೂಬ್ ಮೇ ಹಾ ನಮ್ಮ ವ್ಲಾಗರ್ಸ್ ಒಂತರ ಪ್ರೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಟಿವಿ 9 ಅವರ ರಿಪೋರ್ಟ್ ಅನ್ಕೊಂಡ್ಬಿಟ್ಟು ಸೋ ಇರ್ಲಿ ನೋಡಿ ಯಾವ ತರ ಕಾಣಿಸ್ತಿದೆ ಈ ಬ್ರಿಡ್ಜ್ ನೀವು ಡೈರೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಫುಲ್ ಮೇಡ್ ಅಪ್ ಆಫ್ ಐರನ್ ನೋಡಿ ಆ ಕಾಲದಲ್ಲಿ ಹೆಂಗ್ ಕಟ್ಟಿದ್ದಾರೆ ಇದೆಲ್ಲ ಪೇಂಟ್ ಏನು ತುಕ್ಕಿಡಿ ಬರ್ದು ಅಂತ ಸೋ ಅದು ಬಿಟ್ರೆ ನೋಡಿ ಯಾವ ತರ 1943 ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಇದು ಅದೇ 1911 ಇರೋದು ಯಾವಾಗ ಬ್ರಿಟಿಷ್ ಕಾಲ ಸೋ ಬ್ರಿಟಿಷ್ ಕಾಲದಲ್ಲಿ ಕೋಲ್ಕತ್ತಾ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಆಗಿತ್ತು ಕೋಲ್ಕತ್ತಾದಿಂದ ಇಂಡಿಯಾನ ರೂಲ್ ಮಾಡೋಕ್ಕೆ ತುಂಬ ಕಷ್ಟ ಅಂತ ಹೇಳಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಓಡಾಡೋಕ್ಕೆಲ್ಲ ಕಷ್ಟ ಅಂತ ಹೇಳಿ ಆಗ ಕೋಲ್ಕತ್ತಾದಿಂದ ಶಿಫ್ಟ್ ಆಗಿದ್ದು ಡೆಲ್ಲಿಗೆ ಸೋ ಡೆಲ್ಲಿ ಇಂಡಿಯಾದ ಕ್ಯಾಪಿಟಲ್ ಸಿಟಿ ಈಗ ಇರೋದು 1911 ಆದಮೇಲೆ ಡೆಲ್ಲಿ ಆಗಿರೋದು ಸೋ ಇದು ಒಂದು ತಿಳ್ಕೊಳ್ಬೇಕಾಗಿರೋ ವಿಷಯ ಸೋ ಬನ್ನಿ ಈಗ ಕೋಲ್ಕತ್ತಾದಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ಒಂದು ಈ ವಿಡಿಯೋದ ಮುಖಾಂತರ 2 ಪಾರ್ಟ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಹೌರಾ ಬ್ರಿಡ್ಜ್ ಇಂದ ನಾನೀಗ ಇಂಡಿಯನ್ ಕಾಫಿ ಶಾಪ್ಗೆ ಹೋಗ್ತಾ ಇದ್ದೀನಿ ಇದು ಹಳೆ ಕಾಲದಿಂದ ಇದೆ ಸೋ ಅದಕ್ಕೆ ಈ ಬ್ರಿಡ್ಜ್ ಇಂದನೇ ಲೈಕ್ ಎಷ್ಟು 13 ನಿಮಿಷ ಇದೆ ಅಂತೆ ಸೋ ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವ್ರನ್ನ ನೋಡ್ತಿದ್ರೆ ಎಷ್ಟು ರೇಂಜ್ ಕಷ್ಟಪಡ್ತವ್ರಪ್ಪ ದೇವ್ರೇ ಇವ್ರನ್ನ ನೋಡಿ ಇಲ್ಲಿರೋರು ಎಷ್ಟು ಕಷ್ಟಪಡ್ತವ್ರೆ ಅಟ್ಲೀಸ್ಟ್ ಸ್ವಲ್ಪ ಪುಷ್ ಮಾಡೋಣ ಎಲ್ಲ ಹೆಲ್ಪ್ ಭಯ ಎಷ್ಟು ವೆಯ್ಟ್ ಇದೆ ಗುರು ಅಪ್ಪ ಇಲ್ಲಿಂದ ಡೌನ್ ಮುಂದೆ ಭಯ ಬಸ್ ಹೋಗಯ್ಯ ಹೋಗಯ್ಯ ಥ್ಯಾಂಕ್ ಯು ಅವ್ರ ಮುಖದಲ್ಲಿ ಏನು ಖುಷಿ ಗುರು ಆ ಥರ ಖುಷಿ ನೋಡಿದ್ರೆ ಏನೋ ನಮಗೆ ಖುಷಿ ಆಗುತ್ತೆ ಅದಕ್ಕೆ ಹೇಳೋದು ಯಾರನ್ನ ಸಿಕ್ಕಿದ್ರೆ ಹೆಲ್ಪ್ ಮಾಡಿ ದುಡ್ಡಲ್ಲ ಅಂತೂ ಹೆಲ್ಪ್ ಮಾಡಿ ಅಂತ ಕೇಳಲ್ಲ ಆ ದುಡ್ಡನ್ನೇ ಏನನ್ನ ಕೊಡಿಸೋದೋ ತಿನ್ನಿಸೋದೋ ಮಾಡಿ ಅದು ನನ್ನ ಪ್ರಕಾರ ಬೆಸ್ಟ್ ಅಂದ್ಕೊಳ್ತೀನಿ ಯಾಕೆ ಅಂದರೆ ಈ ದುಡ್ಡು ಕೊಟ್ಟರೆ ಅವ್ರೇನ್ಕೋ ಯೂಸ್ ಮಾಡ್ತಾರೆ ಬಟ್ ನೋಡಿ ಇಲ್ಲೆಲ್ಲ ಡ್ರೋನ್ ಆಡಿಸ್ತಾ ಇದ್ದೀನಿ ಪೊಲೀಸ್ ಅವ್ರು ನೋಡಿದ್ದಿದ್ರೆ ಏನು ಗತಿ ಯಾವುಡ ಸೊ ಈ ಗೂಗಲ್ ಮ್ಯಾಪ್ ನೋಡಿಕೊಂಡು ಎಂಟ್ರಿ ಕೊಟ್ಟಿದ್ದೀನಿ ಯಾವ ಜಾಗ ಅಂತಲೇ ಗೊತ್ತಿಲ್ಲ ನೋಡಿ ದೇವ್ರೇ ಜಾಗ ಏನಿದು ಹಿಂಗೈತೆ ಇಂಥ ಜಾಗದಲ್ಲೇ ಮಾಡ್ತಾವ್ರಲ್ಲ ಗುರು ಸತ್ತರಿಗೆ ಗೂಗಲ್ ಆಂಟಿ ಏನು ಹೇಳಿ ನೀನು ಯಾವುದ್ಯಾವುದೋ ರೂಟ್ ತೋರಿಸ್ತೀಯ ಶಾರ್ಟ್ಕಟ್ ರೂಟ್ ಅಂದರೆ ಬಸ್ಸು ಇಲ್ಲೊಂದು ಪಂಡಾಲ್ ಸಿಕ್ಕಿದೆ ನೋಡಿ ಯಾವ ಥರ ಇದೆ ಸಕತ್ತಿದೆಯಲ್ವ ಸೊ ಇದೇ ಥರ ಪಂಡಾಲ್ ಬೆಜ್ಜಾನ್ ಇದೆ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ಈ ಪಂಡಾಲ್ ಅಂದರೆ ಟ್ವಿನ್ಸ್ ಟವರ್ ಬರುತ್ತೆ ನಿಮಗೆ ಮಲೇಷಿಯಾದ ಟ್ವಿನ್ ಟವರ್ ನಮ್ಮ ಕೋಲ್ಕತ್ತಾದಲ್ಲಿ ಸಿಗುತ್ತೆ ಇಂಡಿಯಾದಲ್ಲಿ